ಅದ್ ಹೇಗೆ? ಅವಳು ನನ್ನ ನಮ್ಮ ಅಂತ ಕರೆದ ಮೇಲೆ ಅವಳು ನನ್ನ ಮಗಳು ತಾನೆ. ಅಮ್ಮ ಅಂದ್ರೆ ಅಮ್ಮ, ರಮ್ಯಾ ಅಂದ್ರೆ ರಮ್ಯಾ. ಇವಳು ಹುಟ್ಟಿದ ಬದ್ ವಿಷಯ ನನಗೆ ಮರ್ತೆ ಹೋಗಿತ್ತು. ಬೈ ದ ಬೈ, ಇವತ್ತು ಇವಳನ್ನ ಮನೆ ಕರ್ಕೊಂಡು ಹೋಗೋದ್ ಬೇಡ, ನಾಳೆ ಕರ್ಕೊಂಡು ಹೋಗಿ. ನಾಳೆನಾ? ಯಾಕೆ? ನಾನು ಇವತ್ತೇ ಅವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ನಲ್ಲ. ಅಲ್ಲ, ನಾಳೆ ಅವಳು ಹುಟ್ಟುತ್ತಬ್ಬ, ಹೊಸ ಮನೆಯಲ್ಲಿ ಹೊಸ ಜೀವನ ಪ್ರಾರಂಭ ಮಾಡ್ಲಿ ಅಂತ. ಓ, ಯುವರ್ ಆನರ್, ವೀರಯ್ಯನವರ ಸಾವು ಬರೀ ಆತ್ಮಹತ್ಯೆ ಅಂದ್ರೆ ತನ್ನ ಗಂಡ ಹಿಡಿದಿರೋ ಕೇಸ್ಗೆ ಬೆಲೆ ಬರೋದಿಲ್ಲ ಅಂತ, ತನ್ನ ಹಾಗೂ ತನ್ನ ಗಂಡನ ಪ್ರತಿಷ್ಠೆಯನ್ನು ತೋರಿಸೋದಕ್ಕೋಸ್ಕರ ಈ ಡಾಕ್ಟರ್ ಸುಳ್ಳು ರಿಪೋರ್ಟ್ ಕೊಟ್ಟಿದ್ದಾರೆ. ಐ ಅಬ್ಜೆಕ್ಟ್ ಯುವರ್ ಆನರ್, ಒಬ್ಬ ಡಾಕ್ಟರ್ ವೈಜ್ಞಾನಿಕವಾಗಿ ಪರಿಶೀಲಿಸಿಕೊಟ್ಟರೋ ರಿಪೋರ್ಟ್ ಅನ್ನ ಸುಳ್ಳು ಅಂತ ಹೇಳೋದಲ್ಲದೆ ಸರ್ಕಾರಿ ಅಧಿಕಾರಿಗಳನ್ನ ವೈಯಕ್ತಿಕವಾಗಿ ದೂಷಿಸೋದು ನ್ಯಾಯಾಲಯಕ್ಕೆ ಮಾಡ್ತಿರೋ ಅವಮಾನ. ಆದ್ದರಿಂದ ಈ ಕೇಸ್ಗೆ ಸಂಬಂಧಪಟ್ಟ ವಿಷಯ ಮಾತ್ರ ಮಾತಾಡಬೇಕು ಅಂತ ಕೇಳ್ಕೋತೀನಿ. ಅಬ್ಜೆಕ್ಷನ್ ಸಸ್ಟೈನ್. ಯುವರ್ ಆನರ್, ಶ್ರೀಮಾನ್ ಸೂರಯ್ಯನವರನ್ನ ಕೆಲವು ಪ್ರಶ್ನೆಗಳು ಕೇಳೋಕೆ ಅವಕಾಶ ಮಾಡಿಕೊಡ್ಬೇಕು. ಯು ಕ್ಯಾನ್ ಪ್ರೊಸೀಡ್. ಮಿಸ್ಟರ್ ಸೂರಯ್ಯ, ಇದ್ದಕ್ಕಿದ್ದಾಗೆ ನಿಮ್ಮ ಅಣ್ಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋಕೆ ಅವ್ರಿಗೇನಾಗಿತ್ತು? ಇದ್ದಕ್ಕಿದ್ದಾಗೆ ಕುಸ್ತು ಬಿದ್ದರು, ನನಗೆ ಗಾಬರಿ ಆಯ್ತು, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ಟು ಮಾಡಿಕೊಂಡ್ರು, ಅವ್ರು ಹಾಸಿಗೆ ಹಿಡಿದ್ರು ಅನ್ನೋ ಸಂದರ್ಭನ ಉಪಯೋಗಿಸಿಕೊಂಡು ಆಸ್ತಿ ಆಸೆಗೋಸ್ಕರ ನೀವು ತಿನ್ನೋ ಆಹಾರದಲ್ಲಿ ವಿಷಾನ ಬೆರೆಸ್ಕೊಟ್ರಿ, ಅದಕ್ಕೂ ಸಾಯದೇ ಇದ್ದರಿಂದ ಮತ್ತಷ್ಟು ವಿಷಾನ ಬಲವಂತವಾಗಿ ಕುಡಿಸಿದ್ರಿ. ಆ ಸುಳ್ಳು, ನಾನು ನಮ್ಮ ಅಣ್ಣನ ಕೊಲೆ ಮಾಡಲಿಲ್ಲ, ತನ್ನ ಆಸ್ತಿನೆಲ್ಲ ನನ್ನ ಮಗನಿಗೆ ಬರೆದಿರೋ ಆ ಪುಣ್ಯಾತ್ಮನಿಗೆ ನಾನ್ ಯಾಕೆ ವಿಷ ಕುಡಿಸ್ಲಿ? ಸುಳ್ಳು. ಯುವರ್ ಆನರ್, ಇವರು ಪ್ರೊಡ್ಯೂಸ್ ಮಾಡಿರೋ ವಿಲ್ಲು ವೀರಯ್ಯನವರು ಸತ್ತ ಮೇಲೆ ತಯಾರಾಗಿರೋದು, ಹಾಗೇನೆ ಆ ವಿಲ್ಲಿಗೆ ವೀರಯ್ಯನವರು ಸೈನ್ ಮಾಡಿರೋದು ಸತ್ಯ. ವಿಚಿತ್ರವಾದ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ನಾನು ಆರ್ಗ್ಯುಮೆಂಟ್ ಮಾಡಿದ ಮೇಲೆ ನಿಮಗೆ ಮಾತಾಡಕ್ಕೆ ಖಂಡಿತ ಅವಕಾಶ ಇದೆ. ಆರ್ಡರ್, ಆರ್ಡರ್. ಯುವರ್ ಆನರ್, ವಿಲ್ ಬರೆದದ್ದೇ ಒಂದು, ಆಸ್ಪತ್ರೆಯಲ್ಲಿದ್ದ ವೀರಯ್ಯನವ್ರು ಓದ್ ಹೇಳಿದ್ದೇ ಒಂದು. ನಿಜ ಸ್ಥಿತಿಯನ್ನು ಅರಿಯದೆ ಸೈನ್ ಹಾಕಿದ ವೀರಯ್ಯನವ್ರು ಬದುಕಿದ್ರೆ ವಿಲ್ ಊರ್ಜಿತ ಆಗುವುದಿಲ್ಲ ಅಂತ ತಿಳಿದು ಕೊಲೆ ಮಾಡಿದ್ದಾರೆ. ಯುವರ್ ಆನರ್, ವಿಲ್ ಬರೆದಿದ್ದು ನಾನೇ. ವೀರಯ್ಯನವರು ತಮ್ಮ ಸ್ವಂತ ಇಚ್ಛೆಯಿಂದ ವಿಲ್ ಬರೆಸಿದ್ದಾರೆ, ಇದಕ್ಕೆ ಸಾಹುಕಾರ ಸೂರಯ್ಯನವರೇ ಸಾಕ್ಷಿ. ಇಂಪಾಸಿಬಲ್. ಮಕ್ಕಳೇ ಇಲ್ಲದ ವೀರಯ್ಯನವರು ತಮ್ಮ ಮರಣಾನಂತರ ತಮ್ಮ ಎಲ್ಲಾ ಆಸ್ತಿಯನ್ನು ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸಲ್ಪಡುತ್ತಿದೆ ಎಂದು ಕಳೆದ ವರ್ಷ March 10 ಮಾತೃಮಂಡಲಿ ಅನಾಥಾಶ್ರಮದ ಜೀರ್ಣೋದ್ಧಾರದ ಸಮಾರಂಭದಲ್ಲಿ ಮಾಡಿದ ಭಾಷಣದ ವಿಚಾರ March 11 ಈ ಪತ್ರಿಕೆಯಲ್ಲಿ ಬಂದಿದೆ. ಹೌದು, ದೊಡ್ಡ ಮನುಷ್ಯರು ವೇದಿಕೆ ಮೇಲೆ ಆವೇಶದಲ್ಲಿ ಹೇಳಿದ್ದನ್ನೆಲ್ಲ ಮಾಡಿಬಿಡ್ತಾರ? ಆದರೂ ವೀರಯ್ಯನವರ ವಿಲ್ನಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ, ಅದನ್ನ ಓದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಂದಿನಿಂದ ಜಯಸಿಂಹನು ನನ್ನ ಸಮಸ್ತ ಆಸ್ತಿಯನ್ನು ಅನುಭವಿಸುವುದರ ಜೊತೆಗೆ ನಾನು ಮಾಡುತ್ತಿದ್ದ ಎಲ್ಲಾ ಧರ್ಮ ಕಾರ್ಯಗಳನ್ನು ನಡೆಸಿಕೊಂಡು ಹೋಗತಕ್ಕದ್ದು.